ಮೃದುವಾಗಿ ಒಡೆಯದೇ ಇರೋ ಥರ ಕಾಯಿ ಕಡುಬು ಮಾಡೋದು ತುಂಬ ಸುಲಭ. ಸುಲಭವಾಗಿ ಕಾಯಿ ಕಡುಬು ರೆಸಿಪಿ ಹೇಗೆ ಮಾಡೋದು ನೋಡೋಣ. ನಮಸ್ತೆ, ನಾನು ನಿಮ್ಮ ಲತಾ. ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಒಂದು ಬಾಣ್ಲೆನಲ್ಲಿ 1.5 ಕಪ್ಪಷ್ಟು ನೀರನ್ನು ತಗೊಂಡು, ಅರ್ಧ ಚಮಚದಷ್ಟು ಉಪ್ಪು, 1/2 ಚಮಚದಷ್ಟು ಎಣ್ಣೆ ಅಥವಾ ತುಪ್ಪನ ಹಾಕಿ ನೀರನ್ನು ಕುದಿಲಿಕ್ಕಿಡಿ. ಆ ಟೈಮಲ್ಲಿ 1 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ತಗೊಳ್ಳಿ. ತಗೊಂಡು ಅದಕ್ಕೆ 1 ಟೇಬಲ್ ಚಮಚದಷ್ಟು ಗೋಧಿ ಹಿಟ್ಟು ಅಥವಾ ಮೈದಾ ಹಿಟ್ಟನ್ನು ಈ ರೀತಿ ಸೇರಿಸ್ಕೊಳ್ಳಿ. ಇದನ್ನು ಸೇರಿಸೋದ್ರಿಂದ ಕಡುಬು ಒಡೆಯೋದಿಲ್ಲ, ಜೊತೆಗೆ ಮೃದುವಾಗಿ ತೆಳುವಾಗಿ ಮಾಡೋದಕ್ಕೆ ಆಗುತ್ತೆ. ನೀರು ಕುದಿಯೋದಕ್ಕೆ ಶುರುವಾದ ಕೂಡಲೇ ಎತ್ತಿಟ್ಕೊಂಡಿರುವಂತಹ ಹಿಟ್ಟನ್ನು ಹಾಕಿ ಒಂದು ಸಲ ಈ ರೀತಿ ಮಕ್ಚಿ ಸ್ಟವನ್ನು ಆಫ್ ಮಾಡಿಬಿಡಬೇಕು. ಆಮೇಲೆ ಹೀಗೆ ಸಟ್ಟಗದಲ್ಲೇ ಬಿಸಿ ಇರುತ್ತಲ್ಲ, ಹಾಗಾಗಿ ಸಟ್ಟಗದಲ್ಲಿ ಒಂದು ಸಲ ಹೀಗೆ ಮಕ್ಚಿ ಬಿಸಿ ಆರೋವರೆಗೆ ಮುಚ್ಚಿ ಇಡಬೇಕು. ನೀರಿನ ಪ್ರಮಾಣ ಅಥವಾ ಹಿಟ್ಟಿನ ಪ್ರಮಾಣ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು ನೋಡಿಕೊಂಡು ಆಮೇಲೂ ನೀವು ಈ ರೀತಿ ಕಲಸುವಾಗ ನೀರು ಅಥವಾ ಹಿಟ್ಟನ್ನು ಹಾಕ್ಕೊಳ್ಬೋದು. ನೋಡಿ, ಈ ರೀತಿ ಚೆನ್ನಾಗಿ ತಿಕ್ಕಿ ಕಲಸ್ಬೇಕು. ಅದು ಒಂದು ಮುದ್ದೆ ಥರ ಆಗುತ್ತೆ. ಮೃದುವಾಗಿರಬೇಕು, ಆದರೆ ಸ್ಟಿಫ್ ಆಗಿರಬೇಕು ಹಿಟ್ಟು. ಆ ಹದಕ್ಕೆ ಚೆನ್ನಾಗಿ ಈ ರೀತಿ ಕಲಸ್ಕೊಳ್ಳಿ. ಕಲಸಿ ಆದಮೇಲೆ ಈ ಹಿಟ್ಟನ್ನು ಪಕ್ಕಕ್ಕಿಟ್ಟು ಇನ್ನೊಂದು ಬಾಣ್ಲೆನಲ್ಲಿ 1/2 ಕಪ್ಪಷ್ಟು ತೆಂಗಿನ ತುರಿ, 1/4 ಕಪ್ಪಷ್ಟು ಬೆಲ್ಲ, 1 ದೊಡ್ಡ ಚಿಟಿಕೆಯಷ್ಟು ಏಲಕ್ಕಿನ ಹಾಕಿ ಹೀಗೆ ಮಗ್ಚಿಕೊಳ್ಬೇಕು. ಮೊದಲಿಗೆ ಚೂರು ನೀರು ಬಿಡುತ್ತೆ, ಆ ನೀರು ಒಣಗೋವರೆಗೆ, ತುಂಬ ಡ್ರೈ ಮಾಡೋದು ಬೇಡ, ಸ್ವಲ್ಪ ಒಣಗೋವರೆಗೆ ಈ ರೀತಿ ಮಗ್ಚಿಕೊಂಡು ಹೂರ್ಣನ ಪಕ್ಕಕ್ಕಿಟ್ಕೊಂಡು ಒಂದು ದಪ್ಪನಾದ ಪ್ಲಾಸ್ಟಿಕ್ ಶೀಟು, ಅಂದರೆ ಈ ಹಾಲಿನ ಕವರ್ ಎಲ್ಲ ಬರುತ್ತಲ್ಲ ಅಥವಾ ಬಟ್ಟೆ ಕವರ್ ಎಲ್ಲ ಬರುತ್ತೆ, ಇದು ಅಕ್ಕಿ ತರೋ ಕವರ್ ನಂದು. ಸೊ ಆ ಥರದ ಒಂದು ಶೀಟಲ್ಲಿ ದೊಡ್ಡ ನೆಲ್ಲಿಕಾಯಿ ಗಾತ್ರದ ಹಿಟ್ಟನ್ನು ತಗೊಂಡು ಹೀಗೆ ತಟ್ಟಬೇಕು. ನೀವು ಲಟ್ಟಣಿಗೆಯಲ್ಲಿ ಲಟ್ಟಿಸಿದ್ರೂ ಆಗುತ್ತೆ, ನನಗೆ ಇದು ಸುಲಭ ಅಂತ ಅನಿಸುತ್ತೆ. ಈ ರೀತಿ ತೆಳುವಾಗಿ ತಟ್ಕೊಂಡ ಮೇಲೆ ಹೂರ್ಣ ಮಾಡ್ಕೊಂಡಿರ್ತೀವಲ್ಲ, ಅದು 1 ಟೇಬಲ್ ಚಮಚದಷ್ಟು ಹಾಕಿ ಆಮೇಲೆ ಈ ರೀತಿ ಪ್ಲಾಸ್ಟಿಕ್ಕನ್ನೇ ಮಡಿಸಿ ಅಂಚನ್ನು ಹೀಗೆ ಒತ್ತಬೇಕು. ನಾನು ಪ್ಲಾಸ್ಟಿಕ್ ಉಪಯೋಗಿಸೋದ್ರಿಂದ ಈ ರೀತಿ ನನಗೆ ಮಡಚಿ ಅಂಟಿಸೋದಕ್ಕೆ, ಅಂಚನ್ನು ಅಂಟಿಸೋದಕ್ಕೆ ಸುಲಭ ಆಗುತ್ತೆ. ಮತ್ತು ಈ ರೀತಿ ಅಂಚುಗಳನ್ನು ಸ್ವಲ್ಪ ಮಡಿಸಿ ಒಂದು ಚೆನ್ನಾಗಿರೋ ಆಕಾರನ ಕೊಡಬೇಕು, ಜೊತೆಗೆ ಅದು ಚೆನ್ನಾಗಿ ಸೀಲ್ ಆಗಬೇಕಲ್ಲ, ಚೆನ್ನಾಗಿ ಮುಚ್ಚಬೇಕು ನಾವು, ಇಲ್ಲಾಂದರೆ ಹೂರ್ಣ ಹೊರಗಡೆ ಬರ್ಬೋದು. ಅದಕ್ಕೋಸ್ಕರ ನೋಡಿ, ಇಷ್ಟು ಮಾಡಿದರೆ ಆಯಿತು. ನಾನೇನು ಮಾಡ್ತೀನಿ ಅಂದರೆ ತುಪ್ಪ ಹಚ್ಚಿರೋ ಪ್ಲೇಟ್ಗಳನ್ನು ಇಟ್ಕೊಂಡಿರ್ತೀನಿ. ಈ ರೀತಿ ಒಂದು 4 ಆದ ಕೂಡಲೇ ಬೇಯಕ್ಕಿಟ್ಬಿಡ್ತೀನಿ. ಒಂದು 5-6 ನಿಮಿಷದಲ್ಲಿ ಬೆಂದು ಬಿಡುತ್ತೆ, ಹೆಚ್ಚಂದರೆ 7-8 ನಿಮಿಷ. ಆ ಸಮಯದಲ್ಲಿ ಇನ್ನೊಂದು ಬಟ್ಲಲ್ಲಿ ಅಥವಾ ಪ್ಲೇಟಲ್ಲಿ ಇದೇ ರೀತಿ ಮಾಡಿ ಇಟ್ಟು ಹೀಗೆ ಬ್ಯಾಚ್ ಬೈ ಬ್ಯಾಚು ಬೇಯಿಸ್ತಾ ಬರ್ತೀನಿ. ಮೃದುವಾಗಿ ಚೆನ್ನಾಗಿ ಬರುತ್ತೆ, ಒಡೆಯೋದು ಇಲ್ಲ, ಸುಲಭವಾಗಿ ಮಾಡ್ಬೋದು. ಈ ಸಲ ಹಬ್ಬಕ್ಕೆ ಖಂಡಿತ ಟ್ರೈ ಮಾಡ್ತಿರಲ್ಲ, ಹೀಗೆ ಟ್ರೈ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.